ಅದೆಲ್ಲ ನಮ್ಮ ನಿರ್ದೇಶಕರು ವಿಕ್ಕಿ ವರುಣ್ ಅವ್ರದ್ದು. ಆ್ಯಕ್ಚುಲಿ ಅವರು 2.0 ಕಾಲೇಜ್ ಕುಮಾರಾಗೂ ಇಲ್ಲಿಗೂ ಕಾಲೇಜ್ ಕುಮಾರ್ ಆದಮೇಲೆ ಬಂದಿರೋದಕ್ಕೂ ಸೊ ಅವ್ರದ್ದು ನನಗೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಬಂದಾಗ್ಲೇ ಈ ಸ್ಕ್ರಿಪ್ಟ್ ಇಟ್ಕೊಂಡು ಬಂದಾಗ್ಲೇ ಅವರು ಅದೇನು ಅವತ್ತಿಂದನೇ ಅವರು 2.0 ಅಂತ ಹಾಕಿದ್ದು ನನಗೂ ಗೊತ್ತಿಲ್ಲ. ಅವರು ಪೋಸ್ಟ್ರಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟಾಗ ಹಾಕಿದ್ದು 2.0 ಅಂತ ಹಾಕಿದ್ರು. ಸೊ ನನಗೆ ಫೋನ್ಗಳು ಬರೋಕ್ಕೆ ಶುರುವಾಯಿತು, ಏನಿದು 2.0, ಏನಿದು 2.0. ಅವಾಗ ಏನು ಉತ್ತರ ಇರಲಿಲ್ಲ ನನ್ನ ಹತ್ರ, ಅಂದರೆ ಮ್ಯೂಸಿಕ್ಕಿಗಿನ್ನ ಕೂತಿರಲಿಲ್ಲ, ಏನಿಲ್ಲ. ಕತೆ ಕೇಳಿದ್ದೆ, ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದರು, ಓದಿದ್ದೆ, ಇಷ್ಟ ಆಗಿತ್ತು. ಕಂಪೋಸಿಂಗ್ ಕೂತಾಗ ನನಗೇ ಅನ್ನಿಸ್ತಾ ಇತ್ತು, ಓ ಇವ್ರದ್ದು ಬೇರೆ ರೂಟಲ್ಲಿ ಇದ್ದಾರೆ ಇವರು ಅಂತ. ಆ ರೂಟೇ 2.0 ಅಂತ ಅವರೇ ಹಾಕಿರೋದು. ಆ್ಯಕ್ಟ್ ಎಲ್ಲ ಮಾಡಿದ್ದೀರಾ ಸರ್ ಇದ್ರೆ? ಏ ಇಲ್ಲ, ಅದು ಅವರು ಅಷ್ಟು ನನ್ನನ್ನು ಹೇಗಿದ್ದಾರೆ ಆ ಥರ. ಅದು ಏನಂದರೆ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದರು ಅಂದರೆ, ಈ ಎಸ್ಪೆಷಲಿ ಇದನ್ನು ಸೌಂಡ್ಸ್ ಆಫ್ ಕಾಲಪಥರ್ ಮಾಡಬೇಕಾದ್ರೆ ಇವರು ಎಲ್ಲೆಲ್ಲಿ ಆ ಕತೆನ ಶೂಟ್ ಮಾಡಿದ್ದಾರೆ ನನ್ನನ್ನು ಅಲ್ಲೇ ಕರ್ಕೊಂಡೋಗಿ ಶೂಟ್ ಮಾಡಿರೋದು. 43 ಡಿಗ್ರಿ ಅಲ್ಲಿ ಆ ಜಾಗದಲ್ಲೆಲ್ಲ, ಆ ಬೈಲಲ್ಲೆಲ್ಲೋ ನಾನೆಲ್ಲೋ ಅಲ್ಲಿರ್ತೀನಿ, ಆ ಕ್ಯಾಮ್ರಾ ಇವರೆಲ್ಲೋ ಅಲ್ಲಿರ್ತಾರೆ. ಇವರು ಒಂದು ಮೈಲಿಯಿಂದ ಒಂದು ಫೋನಲ್ಲಿ ಹೇಳ್ತಾರೆ, ಬನ್ನಿ ಸಾರ್ ಅಂತ. ನಾನು ನಡ್ಕೊಂಡು ಬರ್ತಿದ್ರೆ ನಮಗೇನು ಗೊತ್ತಾಗಲ್ಲ, ಎಲ್ಲ ಅವ್ರದ್ದೇ. ಆ ಟೀಮ್ ಚೆನ್ನಾಗಿತ್ತು, ಇವ್ರ ಜೊತೆ ಇರೋ ಟೀಮ್ ಎಲ್ಲರೂ, ಮನು ಅಂತ ಎಡಿಟರ್, ಆಮೇಲೆ ಆ ಸಿನಿಮಾಟೋಗ್ರಾಫರ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ನನಗೇನು ಇವ್ರು ಈ ಥರ ತೆಗಿತಾರೆ ಅಂತ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾವೇನು ನಮ್ಗೆ ಸ್ಟುಡಿಯೋ ಒಳಗೆ ಕೂತಿರೋದಲ್ವ. ಅದು ಇವಾಗ ನೋಡಿದಾಗ್ಲೇ ಇವ್ರು ಯಾವಾಗ ಮನೆಗೆ ತಂದು ತೋರಿಸಿದ್ರು ಅವಾಗಲೇ ಗೊತ್ತಾಗಿತ್ತು ನನಗೆ ಈ ಥರ ಇದೆ ಇದು ಅಂತ. ಅದೆಲ್ಲ ನಮ್ಮ ನಿರ್ದೇಶಕರು ವಿಕ್ಕಿ ವರುಣ್ ಅವ್ರದ್ದು. ಆ್ಯಕ್ಚುಲಿ ಅವರು 2.0 ಕಾಲೇಜ್ ಕುಮಾರಾಗೂ ಇಲ್ಲಿಗೂ ಕಾಲೇಜ್ ಕುಮಾರ್ ಆದಮೇಲೆ ಬಂದಿರೋದಕ್ಕೂ ಸೊ ಅವ್ರದ್ದು ನನಗೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಬಂದಾಗ್ಲೇ ಈ ಸ್ಕ್ರಿಪ್ಟ್ ಇಟ್ಕೊಂಡು ಬಂದಾಗ್ಲೇ ಅವರು ಅದೇನು ಅವತ್ತಿಂದನೇ ಅವರು 2.0 ಅಂತ ಹಾಕಿದ್ದು ನನಗೂ ಗೊತ್ತಿಲ್ಲ. ಅವರು ಪೋಸ್ಟ್ರಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟಾಗ ಹಾಕಿದ್ದು 2.0 ಅಂತ ಹಾಕಿದ್ರು. ಸೊ ನನಗೆ ಫೋನ್ಗಳು ಬರೋಕ್ಕೆ ಶುರುವಾಯಿತು, ಏನಿದು 2.0, ಏನಿದು 2.0. ಅವಾಗ ಏನು ಉತ್ತರ ಇರಲಿಲ್ಲ ನನ್ನ ಹತ್ರ, ಅಂದರೆ ಮ್ಯೂಸಿಕ್ಕಿಗಿನ್ನ ಕೂತಿರಲಿಲ್ಲ, ಏನಿಲ್ಲ. ಕತೆ ಕೇಳಿದ್ದೆ, ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದರು, ಓದಿದ್ದೆ, ಇಷ್ಟ ಆಗಿತ್ತು. ಕಂಪೋಸಿಂಗ್ ಕೂತಾಗ ನನಗೇ ಅನ್ನಿಸ್ತಾ ಇತ್ತು, ಓ ಇವ್ರದ್ದು ಬೇರೆ ರೂಟಲ್ಲಿ ಇದ್ದಾರೆ ಇವರು ಅಂತ. ಆ ರೂಟೇ 2.0 ಅಂತ ಅವರೇ ಹಾಕಿರೋದು. ಆ್ಯಕ್ಟ್ ಎಲ್ಲ ಮಾಡಿದ್ದೀರಾ ಸರ್ ಇದ್ರೆ? ಏ ಇಲ್ಲ, ಅದು ಅವರು ಅಷ್ಟು ನನ್ನನ್ನು ಹೇಗಿದ್ದಾರೆ ಆ ಥರ. ಅದು ಏನಂದರೆ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದರು ಅಂದರೆ, ಈ ಎಸ್ಪೆಷಲಿ ಇದನ್ನು ಸೌಂಡ್ಸ್ ಆಫ್ ಕಾಲಪಥರ್ ಮಾಡಬೇಕಾದ್ರೆ ಇವರು ಎಲ್ಲೆಲ್ಲಿ ಆ ಕತೆನ ಶೂಟ್ ಮಾಡಿದ್ದಾರೆ ನನ್ನನ್ನು ಅಲ್ಲೇ ಕರ್ಕೊಂಡೋಗಿ ಶೂಟ್ ಮಾಡಿರೋದು. 43 ಡಿಗ್ರಿ ಅಲ್ಲಿ ಆ ಜಾಗದಲ್ಲೆಲ್ಲ, ಆ ಬೈಲಲ್ಲೆಲ್ಲೋ ನಾನೆಲ್ಲೋ ಅಲ್ಲಿರ್ತೀನಿ, ಆ ಕ್ಯಾಮ್ರಾ ಇವರೆಲ್ಲೋ ಅಲ್ಲಿರ್ತಾರೆ. ಇವರು ಒಂದು ಮೈಲಿಯಿಂದ ಒಂದು ಫೋನಲ್ಲಿ ಹೇಳ್ತಾರೆ, ಬನ್ನಿ ಸಾರ್ ಅಂತ. ನಾನು ನಡ್ಕೊಂಡು ಬರ್ತಿದ್ರೆ ನಮಗೇನು ಗೊತ್ತಾಗಲ್ಲ, ಎಲ್ಲ ಅವ್ರದ್ದೇ. ಆ ಟೀಮ್ ಚೆನ್ನಾಗಿತ್ತು, ಇವ್ರ ಜೊತೆ ಇರೋ ಟೀಮ್ ಎಲ್ಲರೂ, ಮನು ಅಂತ ಎಡಿಟರ್, ಆಮೇಲೆ ಆ ಸಿನಿಮಾಟೋಗ್ರಾಫರ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ನನಗೇನು ಇವ್ರು ಈ ಥರ ತೆಗಿತಾರೆ ಅಂತ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾವೇನು ನಮ್ಗೆ ಸ್ಟುಡಿಯೋ ಒಳಗೆ ಕೂತಿರೋದಲ್ವ. ಅದು ಇವಾಗ ನೋಡಿದಾಗ್ಲೇ ಇವ್ರು ಯಾವಾಗ ಮನೆಗೆ ತಂದು ತೋರಿಸಿದ್ರು ಅವಾಗಲೇ ಗೊತ್ತಾಗಿತ್ತು ನನಗೆ ಈ ಥರ ಇದೆ ಇದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.